தரியுளு ரஜிசுவ மதபூர புரதுளு நிலசிருவ ಮಂತ್ರ ಹಾಕಿ ಇಲ್ಲಿ ಸರ್ವರಿಗೂ ಶ್ರದ್ಧಾಂಜಲಿ ಪ್ರಾಪ್ತಿ ರಂಸ್ತು ಅಂತ ಹೇಳಿದ್ರೆ ಮುಗೀತ ಅಲ್ಲಿಗೆ. ಮತ್ತೆ ಸರ್ವರಿಗೂ ಶುಭವಾಗ್ಲಿ ಅಂತ ಹೇಳು ಮಾರಾಯ. ಅದಲ್ಲ ನಮ್ಮ ಕ್ಷೇತ್ರದಲ್ಲಿ ಹಾಗೆ ನಾವು ಹೇಳುದು ವಾಡಿಕೆ. ಅದು ನಮ್ಮ ಗುರುಗಳಿಂದ ಬಂದಂತಹ ವಾಕ್ಯವನ್ನು ನಾವು ಪರಿಪಾಲಿಸುತ್ತಾ ಬಂದವರು. ಅನಾದಿ ಕಾಲದಿಂದ ಈ ಕ್ಷೇತ್ರ ಬೆಳಗುತ್ತಾ ಇರುವಂತಹ ಸಮಯದಲ್ಲಿ ಗುರುಗಳ ಆಶೀರ್ವಾದವನ್ನು ಪಡೆದು ಅವರ ಶಿಷ್ಯರಾಗಿ ಅವರು ಹೇಳಿದನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ಸರ್ವರಿಗೂ ಶ್ರದ್ಧಾಂಜಲಿ ಅಂತ ಹೇಳಿದ್ರೆ ನಿನಗೂ ಬರ್ತದೆ ಗೊತ್ತುಂಟು ನಿನಗೆ. ಅಲ್ಲ ನಾನು ಹೇಳಲಿಕ್ಕೆ ಮಾತ್ರ, ಅದರಲ್ಲಿ ನಾನು ಬರುದಿಲ್ಲ. ಇದು ಭಕ್ತರಿಗೆ ನಾನು ಹೇಳುವಂತ ಆಶೀರ್ವಾದ. ಇಲ್ಲಿ ಅದೆಷ್ಟೋ ಜನ ಬರ್ತಾರೆ ಸ್ವಾಮಿ. ಜನ ಗೊತ್ತಾಗ್ಲಿಲ್ವಾ? ಸರ್ವವನ್ನು ತ್ಯಜಿಸಿದಂತ ಸ್ವಾಮಿ ನಾನು. ಇದು ನನ್ನದಲ್ಲ, ದೇವರಿಗೆ. ಅದು ಮಾನ ಮುಚ್ಚಲಿಕ್ಕೆ ಹಾಕಿದ್ದು ನನಗೆ ಬೇಡ. ಇದು ತೆಗಿಬೇಕಾ? ನನಗೆ ಹಾಕಿದ್ದಲ್ಲ, ಇದು ಬರುವ ಭಕ್ತರಿಗೋಸ್ಕರ ಹಾಕಿ ಕೂತ್ಕೊಂಡದ್ದು. ಸರ್ವವನ್ನು ಬಿಟ್ಟಿದ್ದೇನೆ, ಏನಿಲ್ಲ ನನ್ನ ಬಳಿ. ಈಗ ಹೆಂಡತಿ ಸಹ ಹೇಳ್ತಾಳೆ ನನ್ನ ಹತ್ರ, ಯಾಕೆ ಇದೆಲ್ಲ ನಮ್ಗೆ ಬೇಡ, ಮೂರು ಮಕ್ಕಳು ಮನೇಲಿ ಇದ್ದಾರೆ. ಮತ್ತೆ ಏನಿಲ್ಲ ಅಂತ ಹೇಳಿದ್ರಿ? ಅಲ್ಲ, ಸರ್ವವನ್ನು ಈಗ ಬಿಟ್ಟಿದ್ದೇನೆ. ಈಗ ಮುಂಚೆ ಇತ್ತಲ್ಲ ಸಂಸಾರಿ ಆದ್ಮೇಲೆ. ಸಂಸಾರಿ ಆದ್ಮೇಲೆ ಒಂದು ದಿವಸ ಎಲ್ಲ ಮಾಸ್ಯ ದಿವಸದಂದು ನಾನು ಎಲ್ಲ ಮಾಸೆ ದಿವಸದಂದು ಮಾವಿನ ಮರದ ಕೆಳಗೆ ಕೂತಿರುವಾಗ ದಿವ್ಯ ದೃಷ್ಟಿಯೊಂದು ನನ್ನ ಕಣ್ಣಿಗೆ ಗೋಚರಿಸಿ ಮಗನೇ ಸಿದ್ದೇಶ. ಯಾರಿದ್ರ ಮರದಲ್ಲಿ? ಮರದ ಮೇಲೆಲ್ಲ ಮರ್ಯಾರೆ, ದೇವರು ಪ್ರತ್ಯಕ್ಷ ಆದದ್ದು.
ದೇವರು ಪ್ರತ್ಯಕ್ಷ ಆಗಿ ಸಿದ್ದೇಶ ಮಾವಿನ ಮರದಲ್ಲಿ ಮಾವಿನ ಮರದಲ್ಲಿ ಹೌದು ನಮ್ಮ ಊರಲ್ಲಿ ಮತ್ತೆ ನೀನು ಶ್ರದ್ಧಾಂಜಲಿ ಕೊಡೋದಿಲ್ಲ ಅಲ್ಲ ಹಾಗೆ ಅದು ದೇವರು ಬಂದು ಹೇಳಿದ್ದು ಒಂದೇ ನೀನು ಎಲ್ಲ ಬಿಟ್ಟು ಬರಬೇಕು ನನ್ನ ಬಳಿಗೆ ನನ್ನ ಸಂದೇಶವನ್ನು ಜಗತ್ತಿಗೆ ಸಾರಬೇಕು ಮಗನೇ ಅಯ್ಯೋ ದೇವರು ಕರೆಯುವಾಗ ನಾವೆಲ್ಲರೂ ಎದ್ದು ಹೋಗ್ಬೇಕಲ್ಲವೇ ಹೋಗಲೇಬೇಕು ಯಾರು ಯಾವಾಗಂತ ಹೇಳಲಿಕ್ಕೆ ಆಗೋದಿಲ್ಲ ಇವತ್ತು ಇವರು ಹೋಗ್ಬೋದು ನಾಳೆ ಇವರು ಹೋಗ್ಬೋದು ಪುರುಸತ್ ಇದ್ರೆ ಮತ್ತೆ ನಾನು ಆಲೋಚನೆ ಮಾಡ್ತೇನೆ ನಿನಗೆ ಪುರುಸತ್ ಬೇಕಲ್ಲ ದೇವರದ್ದು ಹೇಳಲಿಕ್ಕೆ ಆಗುದಿಲ್ಲ ನನ್ನದು ನಿಘಂಟಿಲ್ಲ ಜನ ಬರ್ತಾ ಇರ್ತಾರೆ ಅಲ್ಲ ನಿಘಂಟ್ ಅಂದ್ರೆ ನನ್ನದು ಸಮಯದ ನಿಘಂಟಿಲ್ಲ ಅಂತ ಜನ ಬರ್ತಾ ಇರ್ತಾರೆ ಸಾಲು ಸಾಲಾಗಿ ಹಾಗೆ ಇವತ್ತು ವಿಶೇಷ ದಿವಸ ಯಾಕೆ ಗುರುವಾರದ ದಿವಸ ಭಕ್ತರು ಹೆಚ್ಚು ಬರುವಂತ ಸಮಯ ಯಾಕೆ ಬರುದು ಭಕ್ತರು ಅನ್ನದಲ್ಲಿ ನಿಮಗೆ ಒಂದು ಪ್ರಶ್ನೆ ಏನಾದ್ರೂ ಸಮಸ್ಯೆ ಬಂತ ಇಲ್ಲಿ ಬಂದು ಕೂತ್ರೆ ಹೇಳ್ಬೇಕಂತಿಲ್ಲ ಕೂತ್ರೆ ಆಯ್ತು ಇಲ್ಲಿ ಬಂದು ಮುಖ ನೋಡಿ ಹೇಳುದು ಮುಖ ನೋಡಿ ಎಂತೆಲ್ಲ ನೋಡ್ತೇನಂತ ನನಗೆ ಗೊತ್ತಿಲ್ಲ ಅಂದ್ರೆ ಅವನ ಕಷ್ಟ ಎಂತೆಲ್ಲ ಉಂಟು ಅದನ್ನೆಲ್ಲ ನೋಡಿ ನಾನು ಹೇಳುದು ಅವನ ಸಮಸ್ಯೆ ಪರಿಹಾರ ಆಯ್ತು ಅಂತ ಲೆಕ್ಕ ಹೌದಾ ಏ ಗುರುವಾರ ಅಂದ್ರೆ ನಾನು ಹೆಚ್ಚು ಹೊತ್ತು ಮಾಡ್ಲಿಕ್ಕೆ ಇಲ್ಲ ಮಾರೇ ಕ್ಷೇತ್ರದ ಆಚೆ ಹೋಗ್ಬೇಕು ಮೊದಲಿಗೆ ಏನ್ ವಿಷಯ ಅಂತ ನಿಮ್ಗೆ ಗೊತ್ತಾಗ್ತದೆ ಮೊದಲು ಕ್ಷೇತ್ರದ ಆಚೆ ಹೋಗ್ತೇನೆ ಮತ್ತೆ ನೋಡುವ ತಂದಾನ ತಂದನಾನ ತಂದಾನ ತಾನಿ ತಂದಾನ ತಂದನಾನ ತಂದಾನ ತಂದನಾನ ತಂದಾನ ತಾನಿ ತಂದಾನ ತಂದನಾನ ತಂದಾನ ತಂದನಾನ ತಂದಾನ ತಾನಿ ತಂದಾನ ತಂದನಾನ ತಂದಾನ ತಂದನಾನ ಊರೊಮ್ಮೆ ತಿರ್ಗುನ ಗಾಜಿಲೆ ಬರುವೇನ ಊರೊಮ್ಮೆ ತಿರ್ಗುನ ಗಾಜಿಲೆ ಬರುವೇನ ಸಗಮಲು ಪೊಳ್ಳನ ನೆರೆದಾನಿ ಸಗಮಲು ಪೊಳ್ಳನ ನೆರೆದಾನಿ ಸಾರೋದ ಅಂಗಿಲೆ ಕನದೀದಿ ಬದುಕಿಡು ಸಾರೋದ ಅಂಗಿಲೆ ಕನದೀದಿ ಬದುಕಿಡು ಮೀರು ನ ಚಲ್ತಿರ ದಯಿಸಿ ನೋಡು ತಂದಾನ ತಂದನಾನ ತಂದಾನಿ ತಾನ ತಂದಾನ ತಂದನಾನ ತಂದಾನ ತಂದನಾನ ತಂದಾನಿ ತಾನಿ ತಂದಾನ ತಂದನಾನ ತಂದಾನಿ ತಂದನಾನ ತಾನಿ ತಂದಾನಿ ತಂದನಾನ ನಮಸ್ಕಾರ ನಮಸ್ಕಾರ ಕಾಜಿಲೆ ಎಂದು ಪುದಾರೆ ಓ ಕಾಜಿಲೆ ಕಾಜಿಲೆ ಕಾಜುರತ್ ಕೊಲ್ಲಿ ಕಾಜಿಲೆ ಅಂದ್ ಪುದಾರೆ ಕಾಜಿಲೆ ಪುದಾರ ದಾದಾ ಮಲ್ಪುಂಡು ಬಲ್ಲೆ ಮಂಡೆ ಬೆಚ್ಚ ಜೀವನುಡು ಅಂದ ಸಂಸಾರ ಜೀವನ ಸಂಸಾರದ ಜೀವನುಡು ಬದುಕು ಸಾಗಿಸೋಡತ್ತೆ ಶಕ್ತಿ ಶಕ್ತಿ ಹೇಗೆ ಅಗೋಚರವಾಗಿನ ಶಕ್ತಿ ಶೋಧನೆ ಮಾಡ್ತು ಸಾಧನೆ ಅಂತ ಮಾತ್ರ ನಮ್ಮ ಅಕ್ಕ ಕಡೆ ಕೊಡಿ ಗೊತ್ತಾಗ್ಲಿ ಸರಿ ಬಾತಿ ಮಂಡೆ ವಿಷಯ ಪ್ರಪಂಚಕ್ಕೂ ನಮ್ಮ ಬತ್ತಿ ಬುಕ್ಕ ಕಷ್ಟ ಬೋಡು ಸುಖ ಬೋಡು ಕಷ್ಟ ಬತ್ತಿನ ಸುಖ ತಬೀಲೆ ಗೊತ್ತಿ ಸುಖ ತಬೀಲೆ ಗೊತ್ತಿ ಕಷ್ಟದ ಬೀಲೆ ಗೊತ್ತಿ ಅಂಚ ಅಂದ್ ಕಷ್ಟನೇ ಇತ್ತಂದ ಬೇಜಾರತಿ ನರಮಣಿ ಪುಟ್ಟುನಾಗ ಬಡವೇದು ಪುಟ್ಟಾರು ಭೂಮಿ ಕತ್ತಲೆ ಬೊಲ್ಪು ಪರವಲ್ಲಿ ನವೀನಿ ಇದೇ ನರಮಣಿ ಪುಟ್ಟುನಾಗ ಬಡವ್ಯಾಧಿ ಪುಟ್ಟಾರೆ ದೇವರನ ಸೃಷ್ಟಿ ಅಂಚಪ್ಪು ಸೈನಾಗ ಬಿಡು ಬಡವ್ಯಾಧಿ ಸೈಯರವಲ್ಲಿ ಸಾಧನೆ ಮಲ್ತಿದ್ಯ ಸೋದರೆ ಮಲ್ತಿದ್ಯೆ ಬಗ್ಗೆ ನಮ್ಮ ಯೋಚನೆ ಒಬ್ಬಂಡ ನಮ್ಮ ವಿಷಯ ತೆರೆಯು ಅಂಚ ದಾದಾ ಎನ್ನ ಜೀವನ ಅಂಚನೆ ಕಷ್ಟ ಹೆಚ್ಚಿಗೆ ಘಟನೆ ದಾಲಜ್ಜಿ ಬಾರಿ ಮಾತೇರ್ಲಂಜ್ ಮಾತ್ಮೆ ಪೇರ್ಬಂಡದ ಎಂಕ್ಲಂಜ್ ಮಾತ್ಮೆ ಆಡುದ ಆಸೆ ಬಿಟ್ಟು ತಪ್ಪತ್ತು ನಾಡಿಯ ಅದಾರು ವರ್ಷ ಬೋಡು ಪೊಣ್ಣ ನಾಡ್ನೇನೆ ಪೊಣ್ಣೆ ತಿಕ್ಕಿಜಿ ಪೊಂಡ ದುಂಬು ತಿಕ್ಕಿನ ಬೂರ್ದು ಬೋತನ ತಿಕ್ಕಿಜಿ ಎಂಕ್ ಸರಿಯಾಯ್ತಿ ಇಲ್ಲದಾಗ್ಲು ಒತ್ತೊಂದಿ ಗಡಿತಿಜಿ ಗಡಿಪೋಡತ್ತೆ ಈಗ ದಾದಾ ಒಂದೆ ಪಾಪದ ಪೊಣ್ಣನ ಪರಿಚಯ ಆಡು ಅಲ್ಲ ಆಪೆ ಅಂದ್ ಬಂತಾಳೆ ಆಪನ ಅಂದಾಜಿ ತೋಚಿ ಅಂದ ಅಲ್ಲ ಆಪೆ ಆಪೆ ಅತ್ತೆ ಅಲ್ಲ ಆಪೆ ಅಲ್ಲ ಅಪ್ಪೆ ಅಲ್ಲ ಅಪ್ಪೆ ಅಪ್ಪೆ ಪೊಣ್ಣು ಎಡ್ಡು ಅಂಡ ದಾದಾ ಅಲ್ಪ
ಕೂಡದು ಬರ್ಪುಜಿ, ಮೂರ್ತ ಕೂಡದು ಬರ್ಪುಜಿ. ಇಲ್ಲಲ್ಮ ಅಂತ ಬಡ ಇಲ್ಲಿ ಇಲ್ಲಲ್ಮ ಅಂತ ಒಂದು ಇಲ್ಲದ ಬೇಲೆ ಮಲ್ಪರ ಜನಜ್ಜಿ ಮಂಡೇ ಚಾಪು ಇಲ್ಲದ ಎಂಕ್ಲೆಂಕ್ಲೆಗ್ ಮಾತ್ರ ಆ ಒಂದು ಆತಂದ್ರೆ ಇಲ್ಲತ್ತ ಇಲ್ಲಲ್ಲಿ ಜನಜ್ಜತಿ ಇಲ್ಲಲ್ಲಿ ಪರಪೇರಿ ನಮ್ಮಂತ ತೂರ ಜನ ಹೊಡತಿ ನಮ್ಮ ಏತ್ ಸಮಯ ನಮ್ಮಲ್ಲ ಕಾಲ ಕಾರ್ ಬೂರ್ನಾಗ ಉಳ್ಳೇರೇ ಇರಲ್ಲ ಐಕ ಪಡೋದು ಒಂಜಿ ಪೊಣ್ಣು ಮುಖ್ಯ ಮಲ್ದೇನ್ ಎಂಚಿನ ಮಲ್ತಿಂಡಲ್ಲ ಮದಿ ಮ್ಯಾಪುಜಿ ದಾದಂದೇ ವಿಷಯ ಗೊತ್ತು ಜಾತಕ ಕೂಡದು ಬರ್ಪುಜ ಅತಿ ಎಂಕಲ್ಲ ಗ್ರಹಚಾರನೇ ಅಂಚೆನೇನಾ ಆಲು ಬಲ ಎಡ್ಡಿಡ್ ಬಾತಿರ್ವಲ್ಲ ಎಲ್ಲ ಎಡ್ಡಿಡ್ ಬಾತಿರ್ವೆ ಮದ್ ಮ್ಯಾಪನ ಹಾಪೆ ಯಾನ್ ಈರಾಪರ ಹಾಪೆ ಆಪೆ ಆಪೆ ಪಂಡಿತಿ ಮುಜೋರ್ಸ ಆಪನ ಅಂದಾಜಿ ತೋಚಿ ಬಗಂಚ ಪಿತಾಡ್ನಾಗ ಒರೋರ ಬೇಜಾರ ಅದು ಒರಿಯ ಪೋಪೆ ಬಣ್ಣಿರ ತುಂಬೋ ರಾವುಡು ಪರಂದ ಅಲ್ಲಿ ನನ್ನ ಬರ್ಪುಜಿ ಬನ್ಪುನೇ ತುಂಬೋದು ಮದ್ ಮ್ಯಾದ ಬಿಡೋಡು ಮದ್ ಮ್ಯಾದ ಬಿಡೋಡು ಮದ್ಮೆ ಆದ ಬಿಡೋಡು ಮದ್ಮೆ ಆವಡು ಪಾತೆ ಪಾತೆ ಒಂಜ್ ಪನ್ಪುನ ಅಯ್ಯ ತಿಂದದ ಬಿಡೋಡು ಅಡೆ ಒಂಜ್ ಪೋದು ಬಿಡೋಡು ಕೊಟ್ಟು ವಿಕಾಸ ಕೆಲಸ ಪಾತೆ ಕೊಂಚ ರೂಢಿ ಅಂಚಾಂಗಳಿಟ್ಟ ತಿರ್ಗಾರ ವಿದಾಡ್ ಸ್ವಲ್ಪ ಅಂತೆ ಒಟ್ಟಾರೆ ಬರ್ಪುಜೆ ನಾಚಿಕೆ ನಾಚಿಕೇತ ಇದು ಬ್ರಹ್ಮದೇವರ ಅಂಚೆನೆ ಗೆತ ಕೊಂಡ್ಲೇನ್ ಮಂತ ನಾಚಿಕೇತ ಕೋಟೆ ಮಧ್ಯೋಡು ಸೃಷ್ಟಿ ಮಲ್ಪುನ ಸೃಷ್ಟಿ ಮಾಲ್ ಪೇರು ಬುಕ್ಕತ್ತುನಾಗ ಇಟ್ಟು ಕೋಟೆಡು ಒಂಜಿಲ್ ಬೇಲೆ ಮಾತ್ರ ಕ್ರಮ ಇತ್ತದ ಕಾಲ ಅಂಚ ಅನ್ಪುಣ ನಮ್ಮ ಅಂಚತ್ತುನಾಗ ಪಾಪ ಪೊಣ್ಣು ದಾಲ ಗೊತ್ತು ಜಿಂದೇ ನೀನು ಬುಕ್ಕ ಪ್ರಕಾರ ನಾನಾಗಾನೆ ಇಲ್ಲದಾಗ್ಲಿ ಮಂಡಿ ಇಟ್ಟು ಅಂಚಿನ ಅಂಚಿನ ಅಂಬಲ್ ಪುಣ್ಣತ್ತು ಮಲ್ಲ ಎಡ್ಡೆ ಪೊಣ್ಣು ಏನೇ ನಂಬುದಲ್ಲಿ ಏನೇ ಮದ್ಮ್ಯಾ ಪೆಂದಲ ಉಳ್ಳಾಲೆ ನೀ ಗಂಟು ಅಂಚೆ ನೀ ಪೋಣಾಗ ಬರ್ಪೆ ಅಂತಾಳೆ ಎಣ್ಣೆ ತೋಲಿ ಬರ್ಪೆ ಅಂದ್ರೆ ಅಂಚೆ ತಲೆ ಬರ್ಬು ಲಲಿತಾ ಓ ಲಲಿತಾ ಓರೋ ಬಲಯ ಹೊಸ ಕುರಳಿಗೆ ಈ ಒರು ತಿಗಿಗೆಲ್ಲ ಮದಿಮಾಲೆ ಬಲಯ ಬಲ ಬಲಯ ಹೊಸ ಕುರಳಿ ಬಲ ಬಲಯ ಹೊಸ ಕುರಳಿ ಮಿರ 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 ಮಿರ
மாலை பலையா குட்டு కండుకు కుట్టిరా బరందుల్లాడి పొండగలరాడుతోపేనా ఈ ఓడిల పొండగానే అందా అగేని బిదాడ్ర ఎత్తుంది ఓల్పోతా అత్తి యానల్ప బాకిల్ తల్ప బన్నగ ఇంచిన నంజు కోటె నాచికే ఇత్త ఏర్ల ఇప్పు చేరు తాతన పన్నెల కండ పెంక్ ఏరియా ఏరు ఏరు వంటి ఎక్కడ ఉమ్ములు ఊకులు ఉందు నెరకర దక్కలకి బుక్క దానే బేలే ఉండబే అందు నెరకర దక్కల బండి ఈరత్త ఈరత్త అంద నాచికేత కోటడి ఎంచిన పుంజోకులు ఇత్త ఏర్ల ఇచ్చేరు ఇత్త ఏర్ల ఇచ్చి చెల్లవత ఉల్లా ఇత్తనేట కమ్మి ఉల్లా కోటను పుడుతు పోపునేంచి అంచాత తీరినొట్టుకి ఇప్పు నేను కోటదులే వెళ్ళాను కోటదులే వెళ్ళే అంచాత కట్టి ఉండ అంచాతే మాత్రమే ఉన్నాను నీరు నిర్ధారమలు తినే అంద కూడుదు బర్పుజి జాతక కూడుదు బర్పుజి ముహూర్త కూడుదు బర్పుజి ఎంగళూరు బట్టట పొదుకెండ్నేకి గోదు గోదోలు డాపుకే గోగులు డాయినప్పు నంకద గోదోళి ఎడ్డగొత్తున్న బయ్యకు మధ్యమే అంటే భారీ ఆపు చేరు మధ్యమే బయ్యకు కురుడు బయ్యదన వంజెట్టే ముగ్గుడు గొల్పుకు నిద్ర లకోన్ సీద ఓ పేరు ఎంచిన తిన్న తిన్న అని తది లెక్క వాడు నిన్న గొత్తుడు ఓలాండలా ఉండలేరా కేంద్ర గొత్తుడు అమ్మడికి మరి పందికుల్లే ఒక్కోటి చెత్తారు ఒల్పావు నాడి ఇన్న అమ్మవులు అవులు జోయి సరు ఇది జాతక హేళికొడుదు ఆంధ్ర అవులు పోండి దుడ్డే ఖర్చా అంది సత్యం ఇత్తేళ్ళ గొత్తాడ తెరి ఖర్చు అంతే కట్టి కట్టి ఏరే కట్టి మధ్యమే ఖర్చు వల్మిదక్కలుయా దక్కలు ఉల్లేరు అన్నా నంక తిక్కున్నాక ఎడ్డే దెత్తువాడి నకలు తిక్కుదాయి కాకలు తిక్కు ముఖించిన సత్య ఐకీతా పుణ్య కీతా పుణ్య నమన జీవన ఒకదాల ఏర్ల సరిమలుపు నాకులు ఉల్లేరా ఇదై కొంచెం లెక్క వాడదాను నాన్న నాన్నలా మూలే కాతుకులు నాయ్ అంతే ఓలంట కేండ్రవే కేండ్రే ఇంచిన ఏతెక్ అత్యా బల్మేది మద్మేన మన జాతక దానే గుర్తు వరపు నేను కేండ్రే అంద ఇది ఓడిపోపు ఓడి అంచేర్లో లేరా కుందాప్రదంచి కుందాప్రదం చీరలేరు ఇక నాకు ఓలు నాకు ఇంక గుర్తు దక్కలేరులే నిన్న ఇల్లా దక్కలేరుల పని పూజ జాతక పన్నెండు
ನಮ್ಮ ಓಲಾಂಡ್ ಜಡ್ಡೆ ತೀರಿನ ಮಂತ್ರವಾದ ದಕ್ಕಲು ಲೇರು, ಬಲಿಮೆ ದಕ್ಕಲು ಲೇರು, ಭಟ್ರ ನಕ್ಕಲು ಲೇರು, ಪಂಡೇರ್ನ ಭಟ್ರ ನಕ್ಕಲು ಸತ್ಯ ಅಂತ ಸತ್ಯ ಅಂಡ ಐಕ ತುಂಬ ನಮ್ಮ ಬೇತಿ ಹೊಡಿಲ ಪೋ ದುಕ್ಕೆ ನಡ್ಡೆ ಭಟ್ರ ನಾಡೆ ನೆಕೆಂಡ ಒರು ಟೈಮ್ ಉಕ್ಕಿ ಅಂಡಲ ಸರಿಯಾ ನಂಕ ಸಮಾಧಾನ ಹೊಡತಾ ಇತ್ತೆ ತುನ ದೂರ ಗಟ್ಟ ಅಂದ್ ಒಂದು ಪೂರ ಉಳ್ಳೇರು ಬೋಳು ಮಂತ್ರಾದಿ ನಕ್ಕಲು ಮೂರು ಉಳ್ಳೇರು, ಭಟ್ರ ನಕ್ಕಲು ಮೂರು ಉಳ್ಳೇರು, ಜಾತಕ ದಕ್ಕಲು ಪೂರ ಮೂರು ಉಳ್ಳೇರು ಅಂಡ ಸುಮಾರು ಕಟ್ಟಿಟ್ಟು ಕೇಂಟ್ ದಲ್ಲ ಆಯ್ತ ಅಂಚಿ ದೂರ ಶಿವಮೊಗ್ಗ ಭದ್ರಾವತಿ ಅಂಚಿಯರ್ಲ ಒಳ್ಳೆಯ ಓಡ್ ಅಲ್ತ ಪೋದ್ ಬಣ್ಣಗ ಅವಳೆ ಮದ್ ಮ್ಯಾದೇ ಬಿಡಿ ಸರಿ ಅಂತ ಅಂಚಿ ವಿಜಯನಗರ ಆಗುತ್ತೆ ವಿಜಯನಗರ ವಿಜಯನಗರ ಅಂಚಿಯ ದೂರ ದೂರದವ್ರು ಅವಳು ಏನಂಡಲ್ಲ ಪನ್ಪೀರ್ ನಮ್ಮಂದ್ರಿ ಪೋಯ್ ಓದ್ ಕೇನ್ಗ ಈ ಬರ್ಪಣ ದಾದಾ ನಿನ್ನ ಇಲ್ಲದ ಸಮಸ್ಯೆ ಅಂದ್ರೆ ನಿನ್ನ ಇಲ್ಲದ ಎಣ್ಣೆ ಇಲ್ಲದ ಸಮಸ್ಯೆ ಅಂದ್ರೆ ಎಣ್ಣೆ ಇಲ್ಲದ ಎಣ್ಣೆ ಇಲ್ಲದ ಇಪ್ಪಂದು ಎಣ್ಣೆ ಇಲ್ಲದ ಇಪ್ಪಂದು ಎಣ್ಣೆ ಇಲ್ಲದ ಸಮಸ್ಯೆ ಇಪ್ಪಂದು ಎಣ್ಣೆ ಇಲ್ಲದ ಉಂಡು ನಿಕ್ಕಂಚನಿ ಗಂಟಿಯ ಅತ್ತಿ ನಿಜ ಬಾಯಿ ಬಾತಿರಿಗೆ ಬಂದಿ ಅವು ಎರಡನೇ ಇಲ್ಲದ ನೀ ಸಮಸ್ಯೆ ರೀ ಅಪ್ಪನ ಅಂದಿ ಅಂಚಾದ ಪುನಾಗ ನಮ್ಮ ಕೇಂದ್ರ ಬಾಯ್ ಅಂದ ಅವು ಕೇಂದ್ರ ಬಾಯ್ ಓಲು ಪೋಯಿ ಅಪ್ಪನ ಪಿತಾಡ್ಕ ಗಾಡಿ ಬಾತಿರ್ತಾನ ಗಾಡಿ ಬಾತಿರ್ತ ಮೂಲ ನಡತ್ತು ಅಪ್ಪಿನಾರಿ ಆಗು ಬೇಗ ಅಂದ ಗಾಡಿ ಬೋಟ ಗಾಡಿ ಬರ್ತಿ ಏರ್ನಲ್ಲ ಗುರ್ತು ದಾಖಲ ಸಾಲ ಗೆಂದು ಪೋಯ್ ಅತ್ತ ಫೋನಾಗ ಅವಲ್ಲ ಫೋನಾಗದಲ್ಲ ಐತಿ ನಿಕ್ ಫಿರಾರ ಮಾತ್ರ ಗೊತ್ತು ಎದುರು ಬಾರ ಹೊತ್ತು ಜೊತೆ ಐಕ್ ಬಲ ಈ ಎಣ್ಣೋಟು ಬಲ್ಲ ನಿನ್ನ ನಿನ್ನ ಗಾಡಿ ಬಡ್ಚಿ ಈ ಎಣ್ಣೋಟು ಬಲ್ಲ ಅವು ಫಿರ ಹೋಗ್ ಭಕ್ತರು ಇನ್ನು ಶುರು ಮಾಡ್ತಾರೆ ಬರ್ಲಿಕ್ಕೆ ಓ ಸಾಲ್ ನೋಡಿದ್ಯಾ ರೂಪದಲ್ಲಿ ಬಂದ ಅಣ್ಣಿರಿಗೆ ನೋಡು ಇಲ್ಲಲ ದೂನದ ಬದುಕದ ಕದಿರಿ ಅಣ್ಣಿರಿಗೆ ನೋಡು ಇಲ್ಲಲ ದೂನದ ಬದುಕದ ಕದಿರಿ ಸಮಸ್ಯೆ ಎಂಬುದಾಗಿ ಇಲ್ಲಿ ಬಂದಿದ್ಯಲ್ವಾ ಅಂತ ಸಮಸ್ಯೆ ಉಂಟು ಸಮಸ್ಯೆ ಮುಖ ನೋಡಿ ಈಟೆಗೆ ಬರ್ರೆಗಳ ಬರಕ್ಕೆ ಬಾಕಿಂಡ ಸಮಸ್ಯೆ ಬೈದೆ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ದುಃಖಿಸಿ ಎತ್ತ ಕಡೆ ಹೋಗುವುದೆಂದು ಚಿಂತಿಸಿದಾಗ ಮನದಲ್ಲಿ ಕಂಡದ್ದು ಈ ಕ್ಷೇತ್ರ ಅಲ್ಲವೇ ಅಂತ ಅದು ಜಯ 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 ಹೆಂಚಿನ ಆತ್ಮ ಹಾಗಲಿ ಕನ್ನಡ ಕನ್ನಡ ಬೇರೆ ಓ ನೀವು ಈ ಇಲ್ಲಿಗೆ ಸೇರಿದವರಲ್ಲ ಅರ್ಥ ಆಗ್ತದೆ ನನಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅರ್ಥ ಅಂಡ ಯಾಕಂದ್ರೆ ಭಕ್ತರು ಅಲ್ಲಿಂದಲೇ ಈಗ ಇಲ್ಲಿಗೆ ಸಾಲು ಸಾಲಾಗಿ ಬರುತ್ತಿದ್ದಾರೆ ಮಕ್ಕಳೇ ನಿಮ್ಮನ್ನು ಕಷ್ಟ ಎಂದು ನನ್ನ ಪಾದ ಚರಣಾಂಬುದಿಗೆ ಬಂದೆರಗುತ್ತಾ ಇದ್ದೀರಿ ಭಕ್ತಿಯಲ್ಲಿ ದುಃಖಿಸುತ್ತ ಕಣ್ಣಲ್ಲಿ ಕಣ್ಣ ನೀರನ್ನು ಸುರಿಸಿಕೊಂಡು ಕಣ್ಣೀರನ್ನು ಒದ್ದೆ ಮಾಡಿಕೊಂಡು ಕಣ್ಣಿನ ಜೊತೆ ಇಲ್ಲಿಗೆ ಬಂದಿದ್ದೀರಿ ಸರ್ಬಾತ್ ಕಣ್ಣೀರು ತುಂಬಿಸಿಕೊಂಡು ಕಣ್ಣನ್ನು ಹಿಡಿದುಕೊಂಡು ಇಲ್ಲಿ ಬಂದಿದ್ದೀರಿ ಈಕೆ ಆಕೆ ನೆರೆಕರೆ ಪೊಣ್ಣು ಹೆಸರು ಬೇಡ ಹೆಸರು ಬೇಡ ಲಲನಾವಣಿ ಹೆಣ್ಣಲ್ಲ ಭಕ್ತರನ್ನು ನಾನು ನಿಮ್ಮ ಜೊತೆ ಬಂದದ್ದು ಹೆಣ್ಣು ಮಕ್ಕಳು ಮಕ್ಕಳಿಗೆ ಒಂಜಿ ಹೆಣ್ಣು ಇರಲಿ ಜೊತೆಯಾಗಿ ಇರುವರು ಬಂದಿದ್ದೀರಿ ದುಃಖಿಸದಿರಿ ಮಕ್ಕಳೇ ಅಮ್ಮ ನಮ್ಮ ಆಟದಾಗಿದೆ
ಆಗಲಿ, ಮೊದಲಾಗಿ ಇವರಲ್ಲಿ ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಈಗ ಸಮಸ್ಯೆ, ಸಮಸ್ಯೆ ಹೇಳಬೇಕಾದ್ರೆ ನನ್ನ ಶಕ್ತಿ ಮಣಿ ಪ್ರಶ್ನೆಯನ್ನು ಇಡಬೇಕಾಗ್ತದೆ. ಮಣಿಯ ಮುಖಾಂತರ ಪ್ರಶ್ನೆಯನ್ನಾಕಿ ನಿಮಗೆ ಬಂದಂತಹ ಕಷ್ಟಗಳನ್ನು ಕೂಲಂಕುಶವಾಗಿ ಪರೀಕ್ಷಿಸಿ ಸಮಸ್ಯೆಗೆ ಪರಿಹಾರವನ್ನು ನೀಡುವವಳಿದ್ದೇನೆ. ಆರತಿ ಮಲ್ ಬರೋಣ, ಕುಡಿತ ಬರ್ರಲ್ಲ ಯಾರು ಇರಲಿ, ಪ್ರಶ್ನೆ ಇಡುವುದಲ್ಲವೇ. ದಿಲೆ ಸ್ವಾಮಿ ಗುರುಜಿಯ ಸ್ವಾಮಿಯ ಗುರುಜಿ ಅರ್ಣ ಕಂಬದನೇ ಧೈರ್ಯ ಪೇಂಟೆ ಬರ್ಬಾರ. ದಿಗ್ಬಂಧನವನ್ನು ಮಾಡಿದ್ದೇನೆ. ಇದರ ಒಳಗೆ ನವಗ್ರಹಗಳ ಪರಿಚಲನವನ್ನು ಪರೀಕ್ಷಿಸುತ್ತಾ ನಿಮಗೆ ಬಂದ ಕಷ್ಟವನ್ನು ನಿವಾರಿಸುವವಳಿದ್ದೇನೆ. ಮಕ್ಕಳೇ ಅಮ್ಮ ಅಂಜೋ ಹುಂಜೋ ಅಂಜೋ ಹುಂಜೋ ಆದಿ ಮೇನ ಪ್ರಶ್ನೆ ಇಡುವುದಲ್ವೇ ಸಮಸ್ಯೆ. ಪ್ರಶ್ನೆ ಇಡುವುದು ಹೇಗೆ ಮಣಿ ಪ್ರಶ್ನಾ ಪೀಠ ಇದು, ಇಲ್ಲಿಯೇ ಭಕ್ತರಿಗೆ ಪ್ರಶ್ನೆ ಸ್ವಾಮಿಯ ಬೊಂಜೋ ಇಂಜಿನಲ್ಲಿ ಶುರು ಮಾಡ್ತೇನೆ. ಸ್ವರ ತಗ್ಗಿನ ತೂಗೆ ಮಣಿಟ ಗಿರ ಗಿರ ದೀರ್ಘಾಯಿ ಸ್ವರ ತಗ್ಗಿನ ತೂಗಿ ಮನೆಟ ಗಿರ ಗಿರ ದೀರ್ಘಾಯಿ ಸರಿ ಪರ ಲಯಿ ಪೊಲಬುನು ಎನ್ನದ ಓಯ್ ಸರಿ ಪರ ಲಯಿ ಪೊಲಬುನು ಎನ್ನದ ಕವಡೆನ ದೀರ್ಘದ ಪನುವೆನ ಸರಿತ ಸ್ವರ ತಗ್ಗಿನ ತೂಗಿ ಮನೆಟ ಗಿರ ಗಿರ ದೀರ್ಘಾಯಿ ಮನೆಟ ಗಿರ ಮಣಿ ಪ್ರಶ್ನೆಯನ್ನು ನೋಡ್ತಾ ಇದ್ದೇನೆ. ಅಂತ ಮಂತ್ರದ ಪ್ರಭಾವ ಏನಲ್ಲ ಪೊಡಿ ಹತ್ರ ಪೊಡಿ ಮಲ್ಕ ನೋಡ ರೈನ್ ಪಾಡ್ನಿದೆ ಈಗ ಶುದ್ಧೀಕರಿಸಿ. ಮಕ್ಕಳೇ ಒಂದು ಸಂಖ್ಯೆಯನ್ನು ಹೇಳಿ. ಏತಮ್ಮ ಒಂದು ಸಂಖ್ಯೆ ಅಲ್ಲ, ಹತ್ತರ ಒಳಗೆ ಒಂದು ಸಂಖ್ಯೆ ಹೇಳಿ. ನಿಮಗೆ ಬಂದ ಕಷ್ಟವನ್ನು ನಿವಾರಿಸುವ ನಿಮ್ಮ ಸಂಖ್ಯೆ ಒಂಬತ್ತು. ಒಂಬತ್ತು ಅರ್ಧ ತುಳು ಅರ್ಧ ಹಿರಿಯಗ ಅರ್ಥ ಒಂಬತ್ತು ಒಂಬತ್ತು. ನೀನೊಂದು ಸಂಖ್ಯೆ ಹೇಳು ಮಗಳೇ. ಏಳು ಒಂಬತ್ತು ಕೂಡಿಸು ಏಳು ಹನ್ನೆರಡು. ಅವು ಲೋಕಕ್ಕೆ ಗೊತ್ತದೆ ಮಂತ್ರ ಉಚ್ಚಾರಣೆ ಮಾಡ್ತಿದ್ದೆ ಅಜ್ಜನೊಂದಿಗೆ ಮಾತು. ಅಜ್ಜ ಸಾನ್ನಿಧ್ಯದಲ್ಲಿ ನೆಲೆ ನಿಂತ ಸ್ವಾಮಿ ಅಜ್ಜ ಅಜ್ಜನ ಮುಖಾಂತರವಿದೆ ಜನರಿಗೆ ಕಷ್ಟಪಟ್ಟು ದೂರ ಮಾಡುವಳಿದ್ದೆ. ಮಕ್ಕಳೇ ಬಚ್ಚರ್ಲ ಬಚ್ಚುಯ್ಯ ಪ್ರಶ್ನೆ ಇಡುವುದ. ಒಂಬತ್ತು ಹನ್ನೆರಡಲ್ಲ ಹೇಳಿದ್ದು, ನಿನ್ನದು ನೀನು ಏಳು ಹೇಳಿದ್ದ. ನಿನ್ನದು ಒಂದು ಬಣ್ಣ ಹೇಳು, ಹಳದಿಯ ಕೆಂಪ ನೀಲಿಯ ಕೆಂಪು. ನಿನ್ನದು ಹಳದಿಯ ಕೆಂಪ ನೀಲಿ ಕೆಂಪ ಹಳದಿಯ ನೀಲಿ ಅವಳು ಹೇಳಿ ಹಳದಿ. ನನ್ನದು ಹಸಿರು ಪೂರ ಬೋರ್ಡು ಹಂಚಿ ಮೂರು ಮೂರು ಹಾಕಿದ್ರೆ ಇಲ್ಲಿ ಕಟ್ಟೆ ಒಂದು ಕಟ್ಟಡಲ್ಲಾರ ಕುಡರ ಬರ್ಲಿ ಆದಿ ಬತ್ತಿನ ಕುಡರ ಇನ್ನದು ನೀಲಿ ಅಲ್ಲ ಎದ್ದು ಬರ್ತೀನಿ ಎತ್ತ ಎದ್ದು ಬರ್ತೀನಿ ನಾಲ್ಕು ನಾಲ್ಕು ಬರ್ತೀನಿ ನಾಳೆ ಕಟ್ಟೆ ಹಿಡಿದು ಕಟ್ಟೆ ಏ ಎಂತದಿಲ್ಲಿ ಪ್ರಶ್ನೆ ಹೇಳುದು ಯಾರು. ಓಹೋ ಆದಿ ಕೊಂಡು ಹೊಡಿತು ನಿಮಗೆ ಮದುವೆ ಆಗಬೇಕು ಅಂತ ಒಂದು ಆಸೆ. ನಾನು ಹೇಗೆ ಹೇಳಿದ್ದೆ ಮಣಿ ಪ್ರಶ್ನೆ ಆರು ಕೂಡಿಸು ನಾಲ್ಕು ಒಂಬತ್ತು ಹೌದಾ
ಜಾತಕ ಮೂರ್ತ ಪೂರ ಕೂಡ ಬರೋದು ಇಜ್ಜಿ ನೀನ್ಸ ಪ್ರೀತಿ ಮಾಡ್ತಾ ಇದ್ದಿ ಅಲ್ಲವೇ ಅಜ್ಜನ ಬೇರೆ ಮುಳ್ತು ಅವಲೊಂದಿಲ್ಲ ಅಲ್ಲಿ ಪೀಠ ಕಾಣ್ತಿಲ್ವ ಹೊರಗೆ ಪೀಠ ಪೀಠ ಎಲ್ಲಾರು ಸಂಖ್ಯೆ ಅಜ್ಜನ ಹತ್ರ ಮಾತಾಡಿ ಪ್ರಶ್ನೆ ಇಡೋದು ಅಜ್ಜನ ಸಂಖ್ಯೆ ನನ್ನ ಸಂಖ್ಯೆ ಕೂಡಿಸಿಕೊಂಡು ನಿಮ್ಮ ಉತ್ತರ ಹುಡುಕ್ತಿದ್ದೇನೆ ಮಕ್ಕಳೇ ಜೀವನದಲ್ಲಿ ದುಃಖಂತರಾಗಿ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಸರಿಯಾದ ದಾರಿಗಾಗಿ ಹುಡುಕುತ್ತಿದ್ದೀರಿ ಅಂಕದುರ್ಗದಿಂದ ಸಹಚರರು ಇದ್ದ ಆಗಲಿ ಮಕ್ಕಳೇ ಒಂದು ಅರೆಗಳಿಗೆ ನಾನು ದೈವಾಧೀನನಾಗ್ತೇನೆ ಬೇರೆ ಸ್ವಾಮಿಲೆ ಹೇಗೆ ಈರೇ ದೈವಾಧೀನಾರ ದೈವದ ಅಧೀನ ನಾನಾಗ್ತೇನೆ ಮಾಯೆಯೊಳಗೆ ಗೊತ್ತಾಯ್ತಾ ದೈವದ ಉದರದೊಳಗಾಗಿ ಎಲ್ಲವನ್ನು ಪರೀಕ್ಷಿಸಬೇಕೆಂಬ ಹಂಬಲವನ್ನು ಹೊಂದಿದ್ದೇನೆ ಅದಕ್ಕೋಸ್ಕರ ಹೋಗುತ್ತೇನೆ ನೋಡೋಣ ಈ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಈ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಈ ದೇಹದೊಳಗೋ ನಿನ್ನೊಳು ದೇಹವೋ ಈ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನಾನು ನಿಮ್ಮ ಪ್ರಶ್ನೆ ಇಡ್ತಾ ಇದ್ದೇನೆ ಒಂದು ಸಂಖ್ಯೆ ಹೇಳು ನೋಡೋಣ ಸಂಖ್ಯೆ ಒಂಬತ್ತು ಒಂದೇ ಇರುವುದು ಆಗದಿಂದ ಸಂಖ್ಯೆ ಹೇಳು ಒಂದು ಮನಸ್ಸನ್ನು ಧ್ಯಾನಿಸಿ ಕುಲ ಕುಟುಂಬವನ್ನು ಎಣಿಸಿಕೊಂಡು ನಿನ್ನ ಅಷ್ಟ ದೈವರನ್ನು ಸಿದ್ಧಿಯಾಗಿ ಪ್ರಾರ್ಥಿಸಿಕೊಂಡು ಉದ್ಧಾರಿಸುವಾಗಲೇ ಸಂಖ್ಯೆಯೊಂದನ್ನು ಹೇಳಬೇಕು ಐದು 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 ಹತ್ತಾಯ್ತಲ್ಲ ಐದೈದು ಒಂದು ಸಂಖ್ಯೆ ಹೇಳು ಒಂದು ಐದು ಒಂದು ಐದ ಒಂದು ಒಂದು ಮಗಳೇ ಬರಿಗಣ್ಣಲ್ಲಿ ಹೊಟ್ಟೆಯಲ್ಲಿ ನಿಂತು ಧ್ಯಾನಿಸುತ್ತ ದೇವರನ್ನೇ ಕಾಣಬೇಕೆಂಬಳಿಂದ ದುಃಖಿಸುತ್ತ ನನ್ನೆದುರು ಮೊಂಡು ಕಾಲಾಕಿ ಕುಂಟಾಕಿ ಕೂತಿದ್ದಿ ಒಂದು ಸಂಖ್ಯೆ ಹೇಳು ಮಗಳೇ ಎರಡು ಐದು ಕುಡಿಸಿ ಎರಡು ಹತ್ತೊಂಬತ್ತು ಸಮಸ್ಯೆ ಮೇರೆಗಳು ಉಂಟು ನಿಂಗ್ಯರ ಕಾಯಿ ನಿಂಗ್ಯರೆ ಸ್ವಾಮೀಜಿ ಸ್ವಾಮೀಜಿ ಈ ಅಪ್ಪಕಪ್ಪ ಧ್ಯಾನಿಸ್ಲಿಕ್ಕೆ ಬಿಡುದಿಲ್ಲ ನನ್ನನ್ನು ಇವ್ರು ಬಂದಿದ್ಯಾರಲ್ಲ ಇವ್ರು ಧ್ಯಾನ ನೋಡಿರ್ತಾರೆ ನಿಂಗೆ ಗೊತ್ತವ್ರೆ ಇನ್ನದು ನೀಲಿ ಹೇಳಿದಲ್ಲ ನೀನು ನೀಲಿ ರಾಗ್ಯದ ಬಣ್ಣ ಮೂರು ನಾಲ್ಕು ನೀನಲ್ಲಿಗೆ ಬಿಸಾಡುದು ಅದು ಬಾಧೆ ಬಂತು ಅದನ್ನು ಉಚ್ಚರಿಸಿದ್ದು ನಾನು ನಿಮ್ಮ ಸಮಸ್ಯೆಯನ್ನು ನನ್ನ ಮಣಿ ಪ್ರಶ್ನೆಗೆ ನೀನು ಕೈ ಹಾಕುದಂದ್ರೆ ಗೊತ್ತು ಹೌದಕ್ಕೆ ಇನ್ನ ಬಂದ ಸಮಸ್ಯೆಯನ್ನು ಉಚ್ಚರಿಸಿದ್ದು ನಾನು ಹೆಂಗ್ ಗೊತ್ತು ಕರೆದಿಯಾರ ದಕ್ಕರಾದ ಈಗ ಅರ್ಥ ಮಾಡಿಕೊಂಡಿದ್ದೇನೆ ಕೂಡ ಮಾಡ್ರಿ ಅಂಡ ಕಾರ್ ಬೇರೆ ಸುರು ಅಂಡ ನಮ್ಮಜಿ ನಮ್ಮ ಬೋಪ್ನೆಡ್ಡೆ ನಮ್ಮ ದಯ ಬಂಡ ಆರ್ನೇ ಸಮಸ್ಯೆ ನಮ್ಮ ಬಣ್ಣಗನೇ ಯಾರು ಕುಂಟಾರ ತಂದಿರ್ತೇನೆ ಅವ್ನು ಅರ್ನ ಬಿಡೋದಿಲ್ಲ ಬುರ್ದು ಹೋದು ಅಂಜಾದ ನಮ್ಮ ಬೇತವಲ್ಲ ಮಾತಾಡುದೆಂತ ಪರಮ ಪಾವನವಾದ ಅಜ್ಜಯ್ಯನ ಕ್ಷೇತ್ರಕ್ಕೆ ಬಂದಿದ್ದೀರಿ ಈ ಮಹಿಷಾಪುರದ ಸುತ್ತಲೂ ಅಜ್ಜ ನೆಲೆ ನಿಂತ ಪರಮ ಪಾವನ ಪುಣ್ಯ ಭೂಮಿ ಇದು
ಅಜ್ಜನೇ ಸಾಕ್ಷಾತ್ ಇಲ್ಲಿ ಬಂದು ತನ್ನ ಪಾದವನ್ನು ಊರಿ ಕುಳಿತಂತ ಪುಣ್ಯಸ್ಥಲವಿದು. ಅತ್ತ ಇತ್ತ ಸುತ್ತ ಎತ್ತ ನೋಡಿದ್ರು ಜಲರಾಶಿಯೇ ಕಾಣ್ತಾ ಇದೆ. ನೀರಿನ ಸುತ್ತ ಇರುವಂತ ಕ್ಷೇತ್ರ, ಅಂತಹ ಪರಮ ಪಾವನ ಕ್ಷೇತ್ರಕ್ಕೆ ನೀವು ಬಂದಿದ್ದೀರಿ. ಈಗ ಸಮಸ್ಯೆ, ನಿಮ್ಮ ಸಮಸ್ಯೆ ಏನಂದ್ರಿ? ಮುಂದಿತ್ತಿನ ಅಮ್ಮ ನೀರು ಹುಡುಕೋಣ ಅರ್ರ ಸಮುದ್ರ ಕೈತಲ್ಲಿ. ಅಲ್ಲ ಸಮಸ್ಯೆ ಏನೀಗ? ಯಾಲ್ಲ ಅಲ್ಲ ಮೋಕೆ ಮಲ್ತದೆ ನನ್ನ ಮದ್ಮೆ ಅವಡೊಂದುಲ್ಲ. ಮದುವೆ ಆಗ್ಲಿಕ್ಕೆ ನಿಮಗೆ ಬಾಧೆ ಅಲ್ವಾ? ಅದೇ ಉಂಟು ಬಣ್ಣ ಜಾತಕಪುರ ಸರಿ. ಅವ್ ಹೆಂಚಿನ ದಾದ ಸಮಸ್ಯೆ ಅಂತ ಬನ್ನೋಳಿ ಅಂದ್ರೆ ಇರ್ನ ಅಜ್ಜಿಯರು ಬಂದ್ಪೇರ ಬಣ್ಣ ಒಂದು ಮುಟ್ಟಿದ್ರಲ್ಲಿ ಕೋಪ. ಅಂಗನಾಡಿದ ಜೋಕುಲ್ ಬಾಯ್ದು ನಿಮ್ಗೆ ಗೊತ್ತು. ಈಗ ಉಂಟು ದೇವರು ಕೋಪದಲ್ಲಿದ್ದಾನೆ, ಅಜ್ಜ ಮುನಿದಿದ್ದಾನೆ. ಅಜ್ಜ ಮುನಿದಿದ್ದಾನೆ. ಮುನಿದಿದ್ದಾನೆ ಅಜ್ಜ ಮುನಿದಿದ್ದಾನೆ. ನಿನ್ನ ಜೀವನದಲ್ಲಿ ಕಷ್ಟಗಳ ಮೇಲೆ ಕಷ್ಟ, ಗುಜಕಂಠ ದೋಷ ನಿನಗೆ ಕಾಯ್ತಾ ಉಂಟು. ಗುಜಕುಂಠ ದೋಷ ಅಂತ ಗುಜಕುಂಠ ಅದಂದ್ರೆ ನಾವು ಕುಗ್ಗುತ್ತಾ ಹೋಗುವುದು. ಸಮಸ್ಯೆ ಮೇಲೆ ಸಮಸ್ಯೆ ಬಂದು ನಾವು ಖುಬ್ಜರಾಗಿ ಹೋದ್ರೆ ಗುಜಕುಂಠ ದೋಷ ಅಂತ ಹೇಳ್ತಾರೆ. ನಿನಗೆ ಬಾಧಿಸ್ತಾ ಉಂಟು ಮಗನೇ. ಆಯ್ತದಲ್ಲ ಪರಿಹಾರ. ಪರಿಹಾರ ಪರಿಹಾರ ಹೋಂ ಹೋಂ ಹೋಮನ ಹೋಂ ಹೋಂ ಹೋಂ. ಶುಕ್ರವಾರದ ದಿವಸ ನಾಲ್ಕು ಹುಂಜ. ನಾಲ್ಕು ಹುಂಜೆಗೆ ಶುಕ್ರವಾರದಲ್ಲಿ ನಾಲ್ಕು ಹೇಳ್ತೇನೆ ನಾನು. ನಾಲ್ಕು ಹುಂಜ, ಸ್ವಲ್ಪ ಉದ್ದ ಮೆಣಸು, ಉದ್ದ ಮೆಣಸು, ಚೂರು ಗಿಡ ಮೆಣಸು, ಗೆಡ್ಡೆ ಮುಂಚೆ ಬರ್ಜ ಹೇಳ್ತೇನೆ. ತೆಂಗಿನಕಾಯಿ ಮೂರು, ಮೂರು ತೆಂಗಿನ, ಮೂರು ನಾರಿಕೇಳ, ತೆಂಗಿನಕಾಯಿ ಆಯ್ತಾ, ಸ್ವಲ್ಪ ಕರಿಮೆಣಸು, ಹಳದಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ನಿನಗೆ ಗೊತ್ತು, ಮಾಡ್ಬಿಟ್ಟಿರ ದೇವರಿಗೆ ನೈವೇದ್ಯ ಇಡ್ಲಿಕ್ಕೆ ಪೂಜೆ ಎಲ್ಲವನ್ನು ತಂದು ಭಕ್ತಿಯಲ್ಲಿ ನನ್ನ ಸಾನ್ನಿಧ್ಯದಲ್ಲಿ ಇಟ್ಟುಕೊಂಡು ಪ್ರಾರ್ಥಿಸಿ ಹೋಗಿ ಮಲ್ತು ನೋಡ. ಅಲ್ತ ಪದಾರ್ಥ ಮಾಡ್ಲಿಕ್ಕೆ ಯಾರೇ ದಿಯರೇನಾ ಅಜ್ಜನಿ? ಇಲ್ಲಿ ಏನನ್ನು ನಾವು ಭಕ್ತರಿಂದ ಬಯಸುವವರಲ್ಲ. ಇಲ್ಲಿ ಯಾರು ಏನು ಕೊಡ್ಲಿಕ್ಕೆ ಇಲ್ಲ. ಬರಿಗೈಯಲ್ಲಿ ಬಂದವನು ಸಂತೋಷದಿಂದ ಹೋಗಬೇಕು. ಹಣ ತಂದಿದ್ಯಲ್ಲ ಸಾಧಾರಣ ಗುಜಕುಂಠ ಈ ದೋಸೆ ಬಾರಿ ದೊಡ್ಡ ದೋಸೆ ಇದು. 75,000 ತನಕ ಪೂಜೆ ಮಾಡಬೇಕಾಗ್ತದೆ. ಅಜ್ಜನನ್ನು ಸಂತೃಪ್ತಿ ಪಡಿಸಿಕೊಂಡು ಅಜ್ಜನಿಗೆ ಬೇಕಾದ ಚಿನ್ನದ ಬೆಳ್ಳಿಯ ಎಲ್ಲ ವಸ್ತುಗಳನ್ನು ಕೊಟ್ಟು ಅಜ್ಜನನ್ನು ಪ್ರಾರ್ಥಿಸಬೇಕು. ಅಜ್ಜ ಆಗ ಒಲಿತಾನೆ, ನಿಮ್ಮ ಕಷ್ಟ ದೂರಾಗಿ ಮದುವೆ ಆಗುವ ಸಂದರ್ಭ ನಿಮಗೆ ಒದಗಿ ಬರ್ತದೆ. ಮಕ್ಕಳಿಗೆ ಸಂದರ್ಭ ಮಾತ್ರ ಮದುವೆಯನ್ನು ಮಾಡಿಕೊಡುವಂತಹ ಪ್ರಯತ್ನ ನಾನು ಅಜ್ಜನ ಮೂಲಕ ಮಾತಾಡಿಸಿಕೊಂಡು ನಿಮಗೆ ಮಾಡಿಕೊಡ್ತೇನೆ. ಅಜ್ಜ ಒಲಿತಾನೆ. ಹೌದು ಅಜ್ಜ ಈ ಕ್ಷೇತ್ರದಲ್ಲಿ ನಿಂತಹ ಅಜ್ಜ ಅಂದ್ರೆ ಪರಮ ಪಾವನವಾದ ಈ ಕ್ಷೇತ್ರ. ಸುತ್ತ ನಾಲ್ಕು ಊರಿನ ಜನಗಳು ಇಲ್ಲಿ ಸಾಲು ಸಾಲಾಗಿ ಬರ್ತಾರೆ. ಸುಲಭದಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಬರುವ ಮೊದಲಾಗಿ ಚೀಟಿಯನ್ನು ಬರಿಸಿಕೊಳ್ಳಬೇಕು. ಮೊದಲು ಬಂದವನಿಗೆ ಒಂದು ಸಂಖ್ಯೆ, ಹೀಗೆ ಸಂಖ್ಯೆ ಕ್ರಮ ಪ್ರಕಾರ ಹೋಗಿ ದಿನಕ್ಕೆ 1,700 ಸಂಖ್ಯೆಗಳು ಆಗುತ್ತದೆ. ಅಷ್ಟು ಭಕ್ತರು, ಅದರಲ್ಲಿ 300 ಸಂಖ್ಯೆ ಹಿಂದೆಯೇ ಹೋಗುವವರಿದ್ದಾರೆ. ದರ್ಶನ ನೋಡ್ಲಿಕ್ಕೆ ಆಗುತ್ತೆ. ಅಂತ ಪರಮ ಪವಿತ್ರ ಕ್ಷೇತ್ರಕ್ಕೆ ನೀವು ಬಂದಿದ್ದೀರಿ ಅಂತ ಬರ್ತಾನಾಗ ಅವು ಚೀಟಿ ಅಂಚಿಂಚಾಗುಂಡ ಇದ್ದೋಣ. ಹಾಗೆಂದ್ರೆ ಬಣ್ಣ ಐನೇ ತಾವು ಓರನ್ನೇ 23 ಹೋಗುಂಡ. ಇಲ್ಲಿ ನ್ಯಾಯ ಧರ್ಮ ನಿಷ್ಠೆಗಳನ್ನು ಪರಿಪಾಲಿಸುತ್ತಾ ಬಂದವರು ನಾನು ಮಕ್ಕಳೇ. ಭಯ ಪಡದಿರಿ, ಬೆದರದಿರಿ. ಗುಜಗುಂಟ ಪೂಜೆಗೆ 75,000 ರೂಪಾಯಿಗಳನ್ನು ಅಜ್ಜನ ನಮಗೆಲ್ಲಾ ಅಜ್ಜನ ಸೇವೆ ಮಾಡ್ಲಿಕ್ಕೆ. ನಿಮಗೆ ಮದುವೆ ಆಗ್ತದೆ, ಇಲ್ಲದಿದ್ರೆ ನಿಮಗೆ ಮದುವೆ ಆಗುವ ನಿಮ್ಮ ನಕ್ಷತ್ರ ನಿಮ್ಮ ಮುಖ ನೋಡುವಾಗ ಈ ಜನ್ಮ ಅಲ್ಲ ಬರುವ 7 ಜನ್ಮಗಳಲ್ಲಿ ನಿಮಗೆ ಮದುವೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮಾತು ಅಂತ ಹೇಳಿ ಕೋಪ ಆತನ ಕೋಪ ಪ್ರಶ್ನಿಸಲಿಕ್ಕಿಲ್ಲ. ಕಂಡನಿ ಬಿಡಿದ ಒಟ್ಟುಗಾದಲ್ಲ ಬರಕ್ಕೆ ಕೊರಂಡ ಇದು 70 ಪೂಜೆ ಮಾಡ್ತೀಯಲ್ಲ. ಗುಜಕುಂಠ ದೋಷ ನಿವಾರಣೆ ಆದ್ಮೇಲೆ ಬಾಲಗ್ರಹ ದೋಷ ಅಂತ ಇವಳಿಗೆ ಒಂದುಂಟು. ಬಾಲಗ್ರಹ ದೋಷ 45,000 ಪೂಜೆಯನ್ನು ಮಾಡಬೇಕು. ಏನು ಕೊಡಬೇಕಾಗಿಲ್ಲ. ಶೇಂದಿಯನ್ನು ತರಬೇಕು ದೇವರಿಗೆ. ಶೇಂದಿಯನ್ನು ತರಬೇಕು, ತಿಂಡಿ ಫಲವಸ್ತುಗಳನ್ನು ತರಬೇಕು. ಸ್ವಲ್ಪ ಹಣ್ಣು ನೋಡಿ ತನ್ನಿ ಆಯ್ತಾ.
ದೇವರಿಗೆ ಭಕ್ತಿಪೂರ್ವಕವಾಗಿ ಕೊಡುವಂತ ಸೇವೆ ನಿಮ್ಮಿಂದ ಆದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಮಕ್ಕಳೇ ಅಂಚಂಡ ಎಂಗಳ ಸಮಸ್ಯೆ ಪೂರ ಪರಿಹಾರ ಆಗ್ತದೆ. ಅವೆಂಜಿನ ಓಲೊಂಜು ಗುಡಿ ತೋಜುನದಿ ಈ ಕ್ಷೇತ್ರದಲ್ಲಿ ಕಾರ್ಣಿಕದಲ್ಲಿ ಮೆರೆಯುವಂತ ಅಜ್ಜನ ಕ್ಷೇತ್ರ ಅದು. ಅಜ್ಜೆ ಉಲ್ಕುಲ್ದೀನಿ ನೀರ್ ಮೂಲ್ಕುಲ್ದೀನಿ ಅಜ್ಜನ. ಇದು ಪ್ರಶ್ನೆ ಇಡುವ ಮಣಿಪ್ರಶ್ನ ಮಂಟಪ ಅಂತ ಹೇಳ್ತಾರೆ. ಮಣಿಪ್ರಶ್ನ ಮಂಟಪ ಅಜ್ಜನ ಸಾನ್ನಿಧ್ಯದಲ್ಲಿ ಇಲ್ಲಿಂದಲೇ ಅಜ್ಜನಲ್ಲಿ ಮಾತಾಡಿ ಸರ್ವರ ಕಷ್ಟವನ್ನು ದೂರ ಮಾಡ್ತಿದ್ದೇನೆ. ಆದಿ ಕಾಲದಲ್ಲಿ ಅಜ್ಜನು ತೌಲವನಾಡಿನಿಂದ ತಿರುಗುತ್ತಾ ಬರುವಂತಹ ಸಂದರ್ಭದಲ್ಲಿ ಪರಮ ಪಾವನವಾದ ಈ ಕ್ಷೇತ್ರವನ್ನು ನೋಡಿದ್ರಂತೆ. ಆ ಹೊತ್ತಲ್ಲಿ ಇಲ್ಲಿ ತಪಸ್ಸನ್ನು ಆಚರಿಸಬೇಕೆಂಬುದಾಗಿ ಮನಗೊಂಡು ಅಜ್ಜನೇ ಇಲ್ಲಿ ನಿಂತು ತಪಸ್ಸನ್ನು ಆಚರಿಸಿದ ಪರಮ ಪುಣ್ಯ ಸ್ಥಳ ಅದು. ಅಲ್ಲಿ ಕಟ್ಟೆಗ ಅಂತ ಉಂಟಲ್ಲ, ಅಲ್ಲಿ ಅಜ್ಜ ಕೂತು ತಪಸ್ಸು ಮಾಡಿದ್ರು. ಅದನ್ನು ನಾವೀಗ ನನಗೆ ಕನಸಿನಲ್ಲಿ ಅಜ್ಜ ತೋರಿಸಿದರೆ ಕಾರಣ ಅಜ್ಜನನ್ನು ಸ್ಥಾಪಿಸಿ ಭಕ್ತರ ಕಷ್ಟವನ್ನು ದೂರ ಮಾಡಬೇಕು ಎಂಬುದಾಗಿ ನಾನು ಯೋಚಿಸಿ ಮಂಟಪ ಮಾಡಿದ್ದೇನೆ ಅಷ್ಟೇ. ಮಂಟಪ ತೀರುವಲ್ಲ ಮಲ್ಪೋಲಿ ಏನಾದ್ರು ಒರಿಯರ್ದೆ ಎಲ್ಪಾತ ಏನ್ ಸಾರ ಅದೇ ತೊಂದ ಅಲ್ಲ ತುಂಬೇ ಮುನ್ನೂದು ಜನ ಫಿರಬೋಪಿರೋದು ಮಂಡಕ್ಕೆ ನನಗೋಸ್ಕರ ಕೇಳ್ತಿಲ್ಲ. ನಾನು ಇಲ್ಲಿ ಎಂಬುದು ಶೂನ್ಯ ಎಲ್ಲ ಅಜ್ಜನ ಮಹಿಮೆ ಮಾತಾ ಸಂಖ್ಯೆಗಳ ಶೂನ್ಯ ಜಾಸ್ತಿ ಅಪ್ನ ಇರ್ನಾನೆ ಹೇಗೆ ಒಕ ನೀನು ಅರ್ಥ ಮಾಡಿ ನಲ್ಪ ಸಾರಲ್ ನಗಾಯ್ದು ಎಲ್ಪತ್ತೈದು ಸಾರ ನಗಾಯ್ದು ಕೇಳಲಿಕ್ಕೆ ಕಾರಣ ಉಂಟು ಮಗನೇ. ಎಷ್ಟೋ ದೂರ ದೂರ ಊರಿನಿಂದ ಭಕ್ತರು ಸಾಲ ಸಾಲಾಗಿ ಬಂದು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡು ಹೋಗಿದ್ದಾರೆ. ಅಂತವ್ರು ಹೋಗ್ಲಿಕ್ಕೆ ಕಾರಣ ಏನು? ಅಜ್ಜನು ಎಲ್ಲಿದ್ದ ನಿಮ್ಗೆ ಗೊತ್ತುಂಟ? ನಿಮ್ಗೆ ಅಜ್ಜನ ಕಥೆ ಗೊತ್ತುಂಟ? ನಿಜಪ್ಪ ಎಂಗ್ಲೇನ ಬಗ್ಗೆ ಅದು ತಿಳಿಬೇಕು. ಹೊರಗಜ್ಜ ಎಂಬುದು ಎಣಸೂರ ವರ್ಕೆಯಿಂದ ಆರಂಭ ಆಗಿದ್ದು. ಅಲ್ಲಿಂದ ಪಡುಮಲೆಗೆ ಹೋಗಿ ಅಲ್ಲಿ ಯುದ್ಧಗಳನ್ನು ಮಾಡಿ ಅದೆಷ್ಟೋ ದುರುಳ ದೈತ್ಯರ ಸಂಹಾರ ಮಾಡಿಕೊಂಡು ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನೆಗೋಸ್ಕರ ಲೋಕಲೋಕ ಸಂಚರಿಸುವಾಗ ಬಂದಂತ ಪುಣ್ಯಸ್ಥಳ ಇದು. ಇದು ಅಜ್ಜನ ಕ್ಷೇತ್ರ. ಅಜ್ಜನ ಮೂಲ ಇಲ್ಲಿಂತಲೇ ಹೇಳ್ಬೋದು. ಅಜ್ಜ ಇಲ್ಲಿ ತುಂಬಾ ವರ್ಷ ಇದ್ರು ಅಂದ ತುಂಬಾ ವರ್ಷ ಇಲ್ಲೇ ಇದ್ರು. ಪಕಾರ ಹೋಗ ಅಂಚ ಕಟ್ಟದಾಟೆ ಹೋಗ ಇರೇನ ಮೂಲ ಗುಲ್ಲಾದ ಬೋಯ್ ಮೂಲ ಇರ್ಲಜ್ಜ ಈ ಸ್ಥಳ ಸಾನ್ನಿಧ್ಯ ನಾವು ಹೇಳುವುದಲ್ಲ, ಪ್ರಶ್ನಾ ಚಿಂತನಗಳಲ್ಲಿ ತೋರಿ ಬಂದದ್ದಿದೆ ಹಾಗೆ ಅಂಚ. ನಿಮಗೆ ಮದುವೆ ಇಲ್ಲಿಂದ ಹೋದರೆ ಬೇರೆ ಎಲ್ಲಿಗೂ ನಿಮಗೆ ಈ ಸಮಸ್ಯೆಗೆ ಪರಿಹಾರ ಸಿಗ್ಲಿಕ್ಕಿಲ್ಲ. ಇದು ನನಗೋಸ್ಕರ ಅಲ್ಲ, ಅಜ್ಜನಿಗೋಸ್ಕರ ಹೇಳ್ತಾ ಇದ್ದೇನೆ. ಹೌದು ಇರ್ನ ಹೌದು ಎಲ್ಪತ್ತೈದು ಸಾರ ನಲ್ಪ ಸಾರ ಹೌದು ಮಾತಾಡ್ಲಿಲ್ಲ ಯಾಕೆ ಬೈಯುದು ಅಂದ್ರೆ ಅಲ್ಲಿಗಳ ಪಾತ್ರ ಗೊತ್ತುಂಡು ಎಂಗಳು ಯಾರು ಎಂಗಳು ಬರ್ತೀನಿ ಊರು ಹುಡ್ದೆ ಗೊತ್ತುಂಡ ಮನಿ ಪ್ರಶ್ನೆ ಮನಿ ಪ್ರಶ್ನೆ ಸಾಲಜ್ಜಿ ಎಂಗಳು ಇರು ಉಳ್ಳಾರಂದು ಗೊತ್ತುಂಡು ಓಲುಳ್ಳಾರಂದು ಗೊತ್ತಿದ್ದೀನಿ ಅಂಚ ಬರ್ತೀನಿ ಎಂಗಳು ನಾಡೊಂದು ಗೊತ್ತುಂಡ ಇರೇಗ ಒಕ್ಕಡೆ ಅಜ್ಜ ಅಜ್ಜ ಅನ್ನ ಅಜ್ಜನ ಪುದಾರನ ಹಾಲು ಮಲ್ಪಡ್ತಿ ಗೊತ್ತಣ್ಣ ಈರೇಂಜಿನ ಬನ್ನಿ ಗುಡಗುಂಜ ದೋಸ ಅವೇನು ಸುರು ಈರೇಗ ಮಲ್ಬೋಡು ಗುಜಕುಂಟೆ ದೋಸ ಹೆಂಗನೇ ಐತಿ ಎಲ್ಪತ್ತೈದು ಸಾರ ಹಾಲ ನಲ್ಪ ಸಾರ ಅಂಜನ್ನ ಎಂಗ್ಳೇ ಮದ್ಮೆ ಆಗ್ಬಿಡು ಏರಿಯ ಇರ್ ಮದ್ಮೆ ಅಲ್ಪಾರ ಎಂಗಳು ಬೈದಿನಿ ಕಾಂಡಾನಿ ಮುಡಿದ್ದೀಯ ಬೈದಿನಿ ಗೊತ್ತನೇ ಇರಿ ಎಂಗ್ಳಿಗೆ ದುಂಬೆ ಮದ್ಮೆ ಆತ ದುಂಬೆ ಮದ್ಮೆ ಆತದೆ ಇರು ಅಜ್ಜನ ಪುದಾರಟ್ಟು ಮೂರು ದುಡ್ಡು ಮಲ್ಪು ನಾ ತೇರಿ ದುಡ್ಡು ಮಲ್ಪಣೆ ಕಷ್ಟ ಪರಿಹಾರ ಅದು ಏರ್ಲ ಕೊರ್ಪೆ ಗೊತ್ತನೇ ಇರಿ ಸಾವಿರ ಲಕ್ಷ ಖರ್ಚು ಮಲ್ಪುಂಡ ಆಡ ಉಂಡು ಅತ್ತು ಆ ನಾ ಕಷ್ಟ ಮುಲ್ಪ ಪರಿಹಾರ ಹಾಕೊಂಡು ಬಂಡದು ಅಗ್ಲು ಕೊರ್ಪೇರು ಬಂಡದೆ ಇರು ಚೀಲ ಬತ್ತು ನೀರು ಗೋಣಿಯ ಎದುರು ಭಕ್ತರಿಲ್ಲ ತುಂಬಾ ಬರ್ತಾ ಇದ್ದಾರೆ ಬರ್ಬೇರು ಪಂಪಿನಗಳ ಸತ್ಯ ಬರೋಡು ಸತ್ಯದ ಅಂದ್ರೆ ಸಾನ್ನಿಧ್ಯದ ಬಗ್ಗೆ ಅಜ್ಜನ ಬಗ್ಗೆ ಸಾನ್ನಿಧ್ಯದ ಬಾರ ಎಂಗಳು ತುಳುನಾಡಿದ್ದೆ ಬರ್ತೀನಿ ಗೊತ್ತುಂಡೆ ಅಜ್ಜೆ ಒಲ್ಪಾಡ್ದು ಓಡೆ ಬೈದೇರ್ ಮಂಡ್ಪಣ ಅಕಲ್ನ ಪಾಡ್ದ ನೋಡೆ ಉಂಡು ಅವು ಇತ್ತಿನ ಅಂಚೆ ನೋಪಾಡಿ ಇರು ಹಾಲು ಮಲ್ಪರಮ್ಮ ಅಂತ ಮೂಲೊಂಜಿ ಕಟ್ಟೆ ಇರ ಇಳದಲ್ಪ ಒಂದು ಕಟ್ಟೆ ಮಾತ ಮಲ್ಪಡ್ಚಿ ವಾ ದೇವೇರು ಓಲೋಲಿ ಇಪ್ಪೋಡ ವಾ ದೇವಿ ಓಲ್ ಓಲೋಲ್ ಇಪ್ಪೋಡ ಅಲ್ಲಿ ಅಜ್ಜನಿಗೆ ನಾವು ಚಿನ್ನ ಬೆಳ್ಳಿ ಎಲ್ಲ ಮಾಡಿ ಚಿನ್ನ ಬೆಳ್ಳಿ ಬೇರ ಚಿನ್ನ ಏನ್ ಬೇರೆ ಯಾರಿಗೆ ಹೋಗಿ ಉಪ್ಪುನು ಏತಮಲ್ಲ ಬೇಲೆಗಳ ಬೀಡ ಬತ್ತಿರೆ ಒಂದು ಮಾತ ಉಪ್ಪುನು ಗೊತ್ತುಂಡೆ ಇರ್ನ ಎಂಜಿನ ಎಲ್ಪತ್ತೈದು ಸಾರ ಎಂಜಿನ ಇರು ಮಾಲಿಗೆದ ಇಲ್ವಾಡ್ ಚಿನ್ನದ ಮಂಟಪ ಮಂಟಪದಲ್ಲ ಬಿಡ್ಚಿ ಮಂಟಪ ಬರ ಏರ್ನ ದುಡ್ಡು ಮಲ್ದಿನ ಇರ್ನ ದುಡ್ಡು ಮಲ್ದಾರ ಎಂಜಿನ ಭಕ್ತರು ಕೊಟ್ಟದ್ ಭಕ್ತರು ಕೊಟ್ಟು ಭಕ್ತರು ಹೊರಡಂಡ ಇರಂಚ ಬಂಡದ ಪೂಜಾರ ಇತ ಎಂಗ್ಲೇ ಬಂಡತ್ತು ಈ ಜಾರ ಇರೆ ಎಲ್ಪತ್ತೈದು ಸಾರ ನಿನ್ನದು ನಲ್ವತ್ತು ಸಾರ ಉಳದ ಐಟೆ ಐದ ಮಂಟಪ ಇರೇಗ ಇಲ್ಲೇ ಕಟ್ಟೋಲಿ ಐಟೆ ಅಲ್ಲ ನನ್ಗೆ ಬೈಯೋದು ನನ್ಗೆ ಬೈಯೋದತ್ತೆ ನೋಡಿ ನನ್ನ ಜೊತೆ ನಿಮ್ಮ ಊರಿನವರು ನನಗೆ ಸಹಾಯ ಮಾಡ್ತಿದ್ದಾರೆ ಅವರೆಲ್ಲ ಹೇಳಿ ತಪ್ಪತ್ತ ಸ್ವಾಮಿ ಅವೇ ತಪ್ಪತ್ತ ಆಯ್ತು ಎಂಗಳ ಬತ್ತು ಜನ ಎಂಗಳ ಊರದೇ ಬತ್ತಿನಕ್ಲಿ ಎಂಗಳು ಕಂಡಾಣಿ ಬಿಡೇದಿ ಎಂಗಳು ಇರ ಅನ್ಯಾಯ ಮಲ್ತಂದುಲ್ಲಾರ ಬಂಡದ ಸತ್ಯನ ಸುಳ್ಳ ಅಂದ್ರೆ ನಮ್ಮ ತೆರಿಯಂದದಲ್ಲ ಒಟ್ಟಾರೆ ಪಾತ್ರ ಬಲ್ಲತ್ತ ಈರ ಎಂಗಳ ದುಡ್ಡುಗೆ ಅನ್ನಗನೆ ಲೆಕ್ಕ ಮಾಡ್ಯಾನ ಈರ ವಂಚನೆ ಮಲ್ತಂದುಲ್ಲಾರ ಅಂದ್ರೆ ನೆನೆ ಪುದೀಲೆ ವಾ ದೈವ ದೇವರಿಗೆ ಓಲೋಲು ಜಾಗೆ ಉಂಡವ ಅಂಚೆ ಇತ್ತು ನೆನೆ ಬರಲು
ಒಕ್ಕಡೆ ಊರ್ದ ದೇವರು ಆರು ನೆಟೆ ಬರ್ತೀರಿ ಮೂಲು ನೆಲೆ ಊರ್ದೇ ಇರಂದು ಬಂದು ಪೊಕ್ಕಡೆ ಬಣದ ಪುದಾರ್ನಾಡ್ದ ತುಳುನಾಡ್ದ ಪುದಾರ್ನ ಹಾಲ್ಮಾಲ್ ಪೊಡ್ಜಿ ಹೊಂದೀರೆ ಕಡೆ ತಪ್ಪಾತೇರ ಗೊತ್ತಾಣತೆ ಅಣ್ಣ ನಂದು ತಪ್ಪಾಯ್ತು ಒಂದು ಮಾತು ಹೇಳ್ಬೇಕ ನಾನು ನಿಮ್ಮ ತೌಳವ ರಾಜ್ಯದಲ್ಲೇ ಇದ್ದೆ ಕೆಲಸ ಮಾಡಿಕೊಂಡಿದ್ದೆ ಅಲ್ಲಿ ನಾನು ಕೆಲವರನ್ನು ನೋಡಿದ್ದೇನೆ ಎಲ್ಲರನ್ನ ಹೇಳುವುದಲ್ಲ ನಾನು ಕೆಲವರನ್ನು ಅಜ್ಜ ಎಂಬುದು ಒಂದು ಸಾನ್ನಿಧ್ಯ ಶಕ್ತಿ ಒಂದು ನಿಲಯ ನಿಂತ ಐತಿಹ್ಯದಲ್ಲಿ ಉಂಟು ಆದ್ರೆ ಕೆಲವರು ಅದರ ಹೆಸರನ್ನು ಹೇಳಿಕೊಂಡು ಎಷ್ಟೋ ಜನ ಹಣ ಮಾಡುದು ನಾನು ನೋಡಿದೆ ನೋಡಿದ ಬಂಡರತ ಅಪಗಣೆ ಆಗಬಹುದು ಬುದ್ಧಿವಾದ ಬಂಡ ಈರ್ನಾಡೆ ಮುಟ್ರ ಇರ್ಲ ಮಲ್ತಿನ ಇನ್ನೆತ್ತ ಆಗ ಬುದ್ಧಿವಾದ ಬಂಡ ನಿಂಜಪುರ ಮಲ್ಪೋಡ್ಚಿ ದೈವ ದೇವರಿಗೆ ಅನ್ಯಾಯ ಮಲ್ಪೋಡ್ಚಿ ನಿಂಜಪುರ ಮೋಸ ಮನ್ಪರ ಬಲ್ಲಿ ಒಂದು ಎಡ್ಡೆಗತ್ತು ಒಂಜತ್ತೊಂಜಿ ದಿನ ಪೀರ ತಿರುಗದು ಉಂತುಂಡು ಅಪಗ ನಂಗೆ ಓಲ ಬೋಡ್ಚಿಂದ ಅಪಗ ಕೂಡ ದೈವ ದೇವರೇ ನಂಗೆ ಬೋಡು ಪಂಡದ ಬುದ್ಧಿವಾದ ಬಂದ್ಪುಂಡ ಈ ಇರ್ದಾನಲ್ದಾರೆ ಈ ರಾಯಲೇಖಾಣೆ ಲಾಭ ಉಂಡು ಬಂದು ಮೂಲ ಮತ್ತು ಕುಳ್ಳ್ಯಾರ ಈರೇಗೆ ಎತ್ತತೀನ ಅಂದ್ ಗೊತ್ತುಂಡ ಅಜ್ಜೆ ಮನಸ್ಸು ಮಾಲ್ತಿನ ಅದಾದ ಅವನು ಗೊತ್ತಿಲ್ಲ ಗೊತ್ತಾಯ್ತು ನನಗೆ ಅಲ್ಲ ನಾನು ಎನಿಸಿದ್ದು ನಿಮ್ಮದು ದೈವಾರಾಧನೆ ಪ್ರಾಮುಖ್ಯ ಇರುವಂತ ನಾಡು ನಿಮ್ಮದು ಅಲ್ಲೇ ಅಜ್ಜನ ಹೆಸರಲ್ಲಿ ಎಂತೆಲ್ಲ ಮಾಡ್ತಿದ್ದಾರೆ ಅದನ್ನು ನೋಡಿ ನಾನು ಮಾಡುದ್ರಲ್ಲಿ ತಪ್ಪೇನಂತ ಎನಿಸಿ ನಾನು ಮಾಡಿದ್ದು ಇಂಚಿನಾಗ್ಲೇ ದೇವಸ್ಥಾನಕ್ಕೆ ಇಂಚಿನಾಗ್ಲೇ ಬೋಡ್ದು ಅಜ್ಜನ ಸಾನ್ನಿಧ್ಯಕ್ಕೆ ಎತ್ತು ಬಡವೇರ್ಲ ಬರ್ಬೇರು ಗೊತ್ತುಂಡೆ ವಾ ಬೇಲೆ ಲಾಪು ಅಂಜಿನಲ್ಪ ಮೂಲ್ ಬಾತದ್ದು ನಲ್ಪ ಸಾರ ಎಲ್ಪತ್ತೈನ್ ಸಾರ ಎತ್ತ ನಾನಾ ಮೀನು ಬಂಡ ಊರು ಹುಡ್ದು ಜನಲ್ಲ ತೊಂಬತ್ತಾರು ಇಲ್ಲ ಇಲ್ಲ ತಪ್ಪಾಯ್ತು ಇವತ್ತೇ ಇದನ್ನು ಬಿಟ್ಟೆ ನಾನು ಅದನ್ನು ಅದಲ್ಲ ಇರೇಗಾಂದ್ರೆ ನಾನು ಅಂಜ ಅನ್ಯ ಹಾಲ್ಪೊಡ್ಚಿ ಇಲ್ಲ ಹಾಡ್ತಾ ಇನ್ನು ಮಾಡುದಿಲ್ಲ ಮಲ್ಪೊಡಿ ನಮಗೆ ಕೈಕಾರು ಕೊಡ್ತೀರಿ ದೇವರು ದೇವರು ದಾದ ಕೊರೋನ ದೇವರು ಕೈಕಾರು ಕೊಡ್ತೀರಿ ದಯಗೆ ಬಂದಲೆ ಬೆಂದದ ತಿನ್ನ ನಡತದ ತಿನ್ನ ಬಿರಿಯಲ್ಲಿ ಕೊಡ್ತೀರಾ ಐನ್ ದಯ ಐನ್ ಒಟ್ಟು ಮಲ್ತೀರಾ ಬೇದೇತ ಮಲ್ತೀರಿ ಕೆಲಸ ಮಲ್ಪು ಬಾಯಿ ಕೊಡ್ತಿರ್ದ ಎಡ್ಡೆನ್ನ ಪಾತಿರಲ್ಲ ಎಡ್ಡೆನ್ನ ತಿನ್ನಲ ಅಂದ್ರೆ ಐನ್ ಬಂದು ಈತ ಮಲ್ಲ ಜೀವನ್ ಪಾತೊಂದು 75,000 40,000 ಈರಂಜಿನ ಬನ್ನಿಯೇ ಬುಕ್ಕ ಮೂಲಕ್ಷೇತ್ರ ಮೂಲುಂದ ಯಾರು ಬನ್ನಿ ಮೂಲಕ್ಷೇತ್ರ ಮೂಲುಂದು ನಿಮ್ಗಳು ಊರ್ದಾಗ ಲಾತು ತೆರೆಯು ನಂದಿಡೆ ಬೈದ ನಿನ್ನಿದಾರ ಕುತ್ತಾರ ಮನ್ಪುನ ಜಾಗೇಡಾರ್ನ ಮೂಲಸ್ಥಾನ ಅಡೆಗೆ ವಾ ರೀತಿ ಬೈದೇರಿ ನಲ್ಪದ ಎಲ್ಲಿ ಎಲ್ಲಿ ಜೋಗ್ಲಿಡಗೆಂಡಲ್ಲ ಪಣ್ಪೇರು ಗೊತ್ತುಂಡ ಸ್ವಾಮಿ ಅಜ್ಜ ಅಂದ್ ಒಂದಿ ಮನಸ್ಫೂರ್ತಿ ಕೈ ಮುಗಿದನ್ನ ಅವ್ರ ಮಾತೆಕ್ಕಲು ಒಲಿದು ಬರ್ಪುನ ದೈವ ಐನು ಕೊಣದ್ ಬತ್ತು ಮೂಲ ಮಾರಾಟ ಮಲ್ಪಾರ ಒಂದೇ ಸುರು ನನ್ನ ಇಂಚ ಮಲ್ತಾರ ನನ್ನ ಊರ್ ದಾಖಲೇನು ಊರಲ್ಲೇ ತುಂಬಾ ತೀರೆಗೋರಿಯಾಗಿ ಮುಲ್ಪದಾಗಲೇ ಪೂರ ಜನ ಹಾಕದಾಲ ಮಾಡ್ಬೋದು ಇಲ್ಲ ಇಲ್ಲ ತಪ್ಪಾಯ್ತು ಈರ್ ಮಲ್ತೀನಿ ಅವ್ಳ ಇರ್ ಊರ್ದಾರ ಬಂದ್ಪಾರ ಏನೇ ನಾಚಿಗೆ ಆಗುತ್ತೆ ಮೂಲ ಮಲ್ತಿ ಇಂಚ ಮನ್ಪಾರ ಅಲ್ಲಿ ಮಾಡುದು ನೋಡಿ ನಾನು ಅವೇ ಅವೇ ಮಲ್ಪಾರ ಬಲ್ಲಿ ಬನ್ನಿ ನಾನು ಇಲ್ಲ ಇನ್ನು ಯಾರಿಗೆ ಹೇಳ್ಬೇಡಿ ದೆನ್ನ ಯಾ ನೀರಿನ ಪಣ್ಪುಣೀತೆ ದೈವ ದೇವರನ್ನ ಪುತಾರಡ ಕಾಸು ಮಲ್ಪಾರ ಕೊಡ್ಚಿ ಕೈಕಾರ ಕೊಡ್ತು ಜರ ದೇವರು ಒರ್ನುಡೆ ಬೆಂದದು ತಿನ್ನೆ ಅಸಾರ ದೃಷ್ಟಿ ಇಟ್ಟು ತೂವರ್ಚಿ ದೈವಲೇನ್ ಮಾತ ಇಲ್ಲಿ ಅದೆಷ್ಟೋ ಸಮಯದ ನಾನು ಪ್ರಶ್ನೆ ಹೇಳ್ತಾ ಇದ್ದೆ ತುಂಬಾ ಜನ ಭಕ್ತರು ಬರ್ತಾ ಇದ್ರು ನಾನು ಹೇಳಿದೆಲ್ಲ ಅವರು ನಂಬ್ತಾ ಇದ್ರು ನಾನು ಕೇಳಿದಷ್ಟು ಹಣ ಕೊಡ್ತಿದ್ರು ಅವರಿಗೆ ಬಂದ ನೋವನ್ನು ನಾನು ಉಪಯೋಗ ಮಾಡಿಕೊಂಡು ಹಣ ಮಾಡಿದ್ರ ಬಗ್ಗೆ ಮಾತ್ರ ಯೋಚಿಸಿದೆ ಆದ್ರೆ ನೀವಿವತ್ತು ಬಂದು ಆ ದೈವದ ಶಕ್ತಿ ಏನು ನಾನು ಮಾಡ್ತಿರುವ ತಪ್ಪು ಏನು ಅಂತ ತೋರಿಸಿಕೊಟ್ಟಿದ್ದೀರಿ ಸ್ವಾಮಿ ನಾನಾಗ ಮಾತಿನಲ್ಲಿ ಎಂತೆಂತೋ ಬಾಯಿಗೆ ಬಂದದ್ದೆಲ್ಲ ಹೇಳಿದೆ ನಿಜವಾಗಿ ನಾನು ನಿಮ್ಮ ತೌಳವ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದವ ಅಲ್ಲಿ ಅಜ್ಜನ ಕಥೆ ಏನೆಂಬುದು ನನಗೆ ತುಂಬಾ ಗೊತ್ತಿಲ್ಲ ಕೇಳಿ ತಿಳಿದಿದ್ದೇನೆ ಮೇಲಿನ ಕೊಪ್ಪದಿಂದ ಬಂದು ಎನ್ಸೂರ ಬೆರ್ಕೆಯಲ್ಲಿ ಬೆಳೆದು ಆ ಕದ್ರೆ ಮಂಜುನಾಥ ಸ್ವಾಮಿಗೆ ಹರಕೆ ಕೊಡ್ಲಿಕ್ಕೆ 7 ಹೊರುವಂತಹ ಹೊರೆ ಕಾಣಿಕೆಯನ್ನು ತಲೆಯಲ್ಲಿ ಹೊತ್ತುಕೊಂಡಂತಹ ಪುಣ್ಯಾತ್ಮ ಆತ ನನಗೆ ಬಾಯಿಗೆ ಬಂದು ಇಲ್ಲಿ ಪ್ರಚಾರಕ್ಕೋಸ್ಕರ ನಾನು ಇಲ್ಲೇ ಬಂದಿದ್ದಾರೆ ತಪಸ್ಸು ಮಾಡಿದ್ರೆಲ್ಲ ಸುಳ್ಳು ಹೇಳಿದೆ ನನಗೆ ಒಂದು ಕ್ಷಮೆ ಇರಲಿ ಆ ಅಜ್ಜ ಸರಳ ಭಕ್ತಿಗೆ ಉಳಿತಾರೆ ಎಂಬುದು ನಾನು ಅರ್ಥೈಸಿಕೊಂಡಿದ್ದೇನೆ ಇನ್ನು ಯಾವತ್ತಿಂತ ಕೆಲಸ ಮಾಡಿದಲ್ಲಿ ಇಬ್ಬರು ನನ್ನನ್ನು ಕ್ಷಮಿಸಬೇಕು ಆತ ಮಲ್ತಾರನ ಆ ಅಜ್ಜನ ಅನುಗ್ರಹ ಹಿರೇಗ್ಲೊಪ್ಪನು ಐಟಿ ಎಂಕ್ಲೆಗ್ಲೊಪ್ಪು ಸಮಾಧಾನ ಅಂತ ಸರಿ ಭಕ್ತಿದಲೆ ಪುಗು ಒಲಿಯುನ ಪುಣ್ಯದ ಪಾದ ಕಷ್ಟದ ಕಾಲಗು ಕೊರುವನೆ ಸಿರಿ ಪುರುಸಾದ ಭಕ್ತಿದಲೆ ಪುಗು ಒಲಿಯುನ ಪುಣ್ಯದ ಪಾದ ಕಷ್ಟದ ಕಾಲಗು ಕೊರುವನೆ ಸಿರಿ ಪುರುಸಾದ ಹಣ್ಣದ ನೀರ ಪರಿ ಸಿರಿ ಕರಿಗ ಆಧಾರ ಮಹಿಮೆದ ಮಳೆದ ಮೈಕಾರ
ಗುರಿಕಾರ ಸ್ವಾಮಿ ತನಿಯ ನಿಂದನೆ ಅಭಯ ಸ್ವಾಮಿ ತನಿಯ ನಿಂದನೆ ಅಭಯ ಧರೆಯನ್ನು ಧರಿಸಿದವರ ಅವತಾರಿಗೆ ತರಳನ ಗಾಯದ ಜಿನ ನಿಮಗೆ